ಚಕಾವತರ ಕಾಲದಲ್ಲೇ ಆಗಲಿ, ನಂತರದಲ್ಲಿ ಬಂದಂಥ ಕಾಲದಲ್ಲೇ ಆಗಲಿ, ಅನೇಕರು ಬಂದು ಹೋಗಿದ್ದಾರೆ. ಅವ್ರ ಕಾಲದಲ್ಲೂ ಆಗಿದ್ದಾವ, ಕಾಂಗ್ರೆಸ್ ಜೊತೆ ಸಂಪರ್ಕ ಆಗಿದ್ದಾವ, ಮತ್ತು ಅದಾನಿ ಕೆಲಸ ಮಾಡ್ಕೊಂಡಿದ್ದಾರೆ ಇವ್ರ ಜೊತೆಗೆ. ಅನೇಕ ಕಾಂಗ್ರೆಸ್ ರಾಜ್ಯಗಳಲ್ಲಿ ಸಹಕಾರದ ಅವ್ರದ್ದು. ಹೀಗಾಗಿ ನೀವು ಅವ್ರಿಗೆ ಸಹಕಾರ ಬೆಳೆಸಿದವ್ರು, ನಾವೇನಲ್ಲ, ಅದಕ್ಕೆ ನಿಮಗೂ ಏಕೈ ಅಂತ ಏನೋ ಕಾಮೆಂಟ್ ಮಾಡಿದ್ದಾರೆ. ಅದೇನೋ ಇರಲಿ, ಪ್ರಥಮ ಬಾರಿಗೆ ಇನ್ನೊಂದು ಭಾಳ ಗಮನಿಸಬೇಕಾಗಿದ್ದೇನಪ್ಪ ಅಂದರೆ, ಇವತ್ತಿನ ಕಾಂಗ್ರೆಸ್ಸಿಗೂ ಅಂದರೆ ರಾಹುಲ್ರ ಕಾಂಗ್ರೆಸ್ಸಿಗೂ ಹಿಂದಿನ ಕಾಂಗ್ರೆಸ್ಸಿಗರು ಅಜಗಜಾಂತರ ಅಂತರ ಅಂತ. ಯಾಕೆಂದರೆ ಅವರಿಗೆ ಮೂಲತಃ ಇವರೆಲ್ಲರೂ ಏನಪ್ಪ ಅಂತಂದ್ರೆ ಈ ಒಂದು ಕಾರ್ಪೊರೇಟ್ಗಳು ಬಂದಂಥವ್ರು. ಇವನ್ನು ನಮ್ಮ ಪಿ ಯು ನರಸಿಂಹರಾಗಿರ್ಬೋದು, ಮನಮೋಹನ್ ಸಿಂಗ್ ಆಗಿರ್ಬೋದು, ಅವರು ತಂದಿದ್ದಿದ್ದಾನೆ ಓಪನ್ ಮಾರ್ಕೆಟ್. ಹೀಗಾಗಿ ಇಲ್ಲಿ ಕಾರ್ಪೊರೇಟ್ ಬೆಳೆದಕ್ಕೆ ಅವರು ಕಾರಣ ಮಾತು ಬೇರೆ, ಆದರೆ ಇವತ್ತು ಅದ್ರ ಕಾಲ ಮುಗಿದದ ಅಂತ ಎಲ್ಲರೂ ಸ್ಪಷ್ಟ ಆಗಿದ್ದಾರೆ. ಅವರಿಂದ ಈ ದೇಶ ಉದ್ಧಾರ ಆಗುವುದಿಲ್ಲ, ಈ ಕಾರ್ಪೊರೇಟ್ಗಳಿಂದ ಕೇವಲ ಅವ್ರದಷ್ಟು ಉದ್ಧಾರ ಆಗ್ತಾನೋ ಸ್ಪಷ್ಟ ಆಗಿದೆ. ಏನು 200-500 ಜನ ಇರ್ಬೋದು ಕಾರ್ಪೊರೇಟ್ಗಳು, ಅವ್ರಿಗಾಗಿ ಈ ದೇಶದ ಏನೋ ಅನ್ನೋಂಗೆ ಆಗಿಬಿಟ್ಟದ. ಅದಕ್ಕೆ ಕಾರ್ಪೊರೇಟ್ ಒಪ್ಪಿದ್ರೆ ಸಾಕ, ಇಡೀ ದೇಶ ಉದ್ಧಾರ ಆಗ್ತದೆ ಅಂತೇಳಿ ವ್ಯಂಗ್ಯ ಬಗ್ಗೆ ಟೀಕೆ ಮಾಡಿದ್ದಾರೆ. ಅದನ್ನು ಟೀಕೆ ಮಾಡಿದ್ರಿಂದ ಇದು ಹೊಸ ರೀತಿಯ ಅಂತ ಆರ್ಗ್ಯುಮೆಂಟ್ ಸ್ಟಾರ್ಟ್ ಆಗಿದೆ. ಎಕನಾಮಿಕ್ ನೆಲೆಗಟ್ಟಿನಲ್ಲಿ ಇದನ್ನು ವಿರೋಧ ಮಾಡ್ತಾ ಇದ್ದಾರೆ, ಜನಕ್ಕೆ ತಿಳಿಸಿ ಹೇಳ್ತಾ ಇದ್ದಾರೆ. ಎಲ್ಲಿವರೆಗೆ ಈ ಒಬ್ಬ ಏಕ ವ್ಯಕ್ತಿ ಇದಲ್ಲ, ಇವರು ಹೋಗುವವರೆಗೆ ಇಲ್ಲಿ ನಮಗೆ ಏನಪ್ಪ ಅವಕಾಶ ಇಲ್ಲ. 90% ಜನ ನಾವೆಲ್ಲ ಬಡತನದಲ್ಲಿ ಇರುವಂಥದ್ದು, ನಮಗೆ ಇವತ್ತು ದುಡಿಬೇಕಂದ್ರೆ ಉದ್ಯೋಗ ಸಹಿತ ಇಲ್ಲ ಅನ್ನೋದು ಎಲ್ಲರಿಗೂ ಗೊತ್ತಾದಂಥ ವಿಷಯ ಅದು. ಹೇಳ್ತಾರೆ ಮೊನ್ನೆ ನಮ್ಮ ಇನ್ಫೋಸಿಸ್ ಹೆಡ್ ಅವರು 5 ದಿನದ 10,000 ದುಡಿಬೇಕು ಅಂತ ಹೇಳಿದರು. ನೀವು ಕೇಳಿದಿರಿ ಅದನ್ನು? ಇನ್ಫೋಸಿಸ್ ಹೆಡ್ಡು ನಾರಾಯಣ ಮೂರ್ತಿ ಅವರು ಹೇಳಿದರು, ದಿನಕ್ಕೆ 10,000 ಕೆಲಸ ಇಲ್ಲದ್ರೆ 10,000 ಜನ ನಡೀತಾರೆ. ಇವತ್ತು ಬಡತನದಲ್ಲಿ ಒದ್ದಾಡ್ತಾ ಇದ್ದಾರೆ, ಕಡೆ ಹೋಗಪ್ಪ 10,000-12,000 ದುಡಿದು ನಾವು ಉದ್ಯೋಗ ಕೊಡೋದ್ರೆ ಉದ್ಯೋಗ ಕೊಡ್ತಾ ಇಲ್ಲ. ಎಷ್ಟು ಜನ ಕಾರ್ಪೊರೇಟ್ಗಳು, ಎಷ್ಟು ಜನ ಉದ್ಯೋಗ ಕೊಟ್ಟಿದ್ದಾರೆ, ಎಷ್ಟು ಜನ ಇವತ್ತು ಉದ್ಯೋಗ ಮಾಡ್ತಾ ಇದ್ದಾರೆ? ಇನ್ಫೋಸಿಸ್ ನಾನು ಮೂರ್ತಿ 10,000 ದುಡಿತೀರಿ, ಬೇಡ 20,000 ದುಡಿದಿನ 70,000 ಸಲ ಹೋಗ್ತೀವಿ. ವಾರ ದಿನ 20,000 ದುಡಿರಿ, ವಾರಕ್ಕೆ ಬರೀ 70,000 ಯಾಕೆ, ಇನ್ನೂ ಹೆಚ್ಚು ದುಡಿರಿ. ಏ ಮೋದಿಯವ್ರು ದುಡಿದಾರೆ ದಿನ ವಾರಕ್ಕೆ 100 ತಾಸು ಅಂತ. ಮೋದಿಯವರು ದುಡಿದಕ್ಕೆ ಇನ್ನೊಬ್ಬರು ದುಡಿದಕ್ಕೆ ಭಾಳ ಅಂತರ ಅದ. ಯಾಕಂತಂದ್ರೆ ಮೋದಿ ಅವರದ್ದು ಏನಿತ್ತು ಸಹಿತ ಅವರು ಸಾಕಷ್ಟು ಸಹಾಯಕರಿದ್ದಾರೆ. ಮತ್ತೆ ಈಗ ಕಾಮೆಂಟ್ಗಳು ಬರ್ತಾ ಇದ್ದಾವೆ ಸೋಷಿಯಲ್ ಮೀಡಿಯಾದಲ್ಲಿ ಅದರ ಬದಲಾಗಿ. ಅದೇನೇ ಇರಲಿ, ಇವತ್ತು ಆ ಕಾರ್ಪೊರೇಟ್ಗಳ ಮೇಲೆ ಅಟ್ಯಾಕ್ ಮಾಡಿದಂಥ ರೀತಿ ಅನ್ನೋದಲ್ಲ ನವನವೀನಾಗಿದೆ ಅಂತ ಅವರು ಜನರಿಗೆ ತಿಳಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ನೀವೇನಾದರೂ ಇವತ್ತು RSS ಅಥವಾ RSS ನಂಬೆ, BJP ನಂಬೆ ಮತ ಹಾಕಿದ್ರೆ ಯಾರು ಬರ್ತಾರಪ್ಪ ಅಂದ್ರೆ ಈ ಕಾರ್ಪೊರೇಟ್ಗಳು ಬರ್ತಾರೆ. ಯಾಕಂದರೆ ಕಾರ್ಪೊರೇಟ್ಗಳು ಇವರು ಇಲೆಕ್ಷನ್ಗೆ ಮತ್ತೆ ಫಂಡ್ ಒದಗಿಸ್ತಾರೆ. ಈ ಇಡೀ ದೇಶದ ವ್ಯವಸ್ಥೆಯನ್ನು, ಇಲ್ಲಿಯ ಸಂಪತ್ತನ್ನು, ಇಲ್ಲಿಯ ನೆಲ ಜಲ ಕಾಡು ಎಲ್ಲರೂ ಇವರು ತಮ್ಮ ಕೈಯಲ್ಲಿ ತೊಗೊಂಡು ನಮ್ಮನ್ನೆಲ್ಲ ಒಂದು ಭಿಕ್ಷಾಸ್ತಿ ಈಗ ತಂದಿದ್ದಾರೆ. ಇನ್ನು ಮುಂದೆ ತರ್ತಾರೆ, ಇನ್ನೂ ಹೆಚ್ಚಾಗ್ತದೆ, ಕಡಿಮೆ ಆಗುವುದಿಲ್ಲ. ಇವರಿಂದ ಉದ್ಯೋಗ ಸೃಷ್ಟಿಯಾಗಲಿಕ್ಕೆ ಸಾಧ್ಯ ಇಲ್ಲ. ಇವರು ಏಕೈತು ಸೇಫ ಎನ್ನುವುದು ಇದಕ್ಕಾಗಿ. ಇವರೊಬ್ಬರ ಸಲ ಹೇಳ್ತಾ ಇದ್ದಾರೆ ಮೋದಿಯವರು, ಇವರೊಬ್ಬರ ಸಲ ಹೇಳ್ತಾ ಇದ್ದಾರೆ RSS ಅವರು, ಇವರೊಬ್ಬರ ಸಲ ಹೇಳ್ತಾ ಇದ್ದಾರೆ BJPಯವರು ಅಂಥೇಳಿ ನೇರಾನೇರವಾಗಿ. ಇಲ್ಲಿವರು ಏನಾಗ್ತಿದ್ದು ಧರ್ಮ ನೆಲೆಗಟ್ಟಿನಲ್ಲೇ 80-20 ಬುಲ್ಡೋಜರ್ ಇವೆಲ್ಲ ಆಗಿ ಹೋದ್ರು.